ಟಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಕೆಲ್ಲೋಡು ಬಳಿ ಇರುವ ವೇದಾವತಿ ನದಿಗೆ ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿದರು ಕೆಲ್ಲೋಡು ಗ್ರಾಮದ ಬಳಿ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆಯ ನದಿದಂಡೆಯ ಆವರಣದಲ್ಲಿ ಸ್ಥಳೀಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಇತರೆ ಜನಪ್ರತಿನಿಧಿಗಳು ಸೇರಿದಂತೆ ಮಾಜಿ ಶಾಸಕ ಬಿಜಿ ಗೋವಿಂದಪ್ಪನವರ ನೇತೃತ್ವದಲ್ಲಿ ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿದರು ಈ ವೇಳೆ ಉಪಸ್ಥಿತರಿದ್ದ ಸ್ಥಳೀಯ ನಾಗರಿಕರು ನದಿ ಪಾತ್ರದ ರೈತರಿಗೆ ಅತಿವೃಷ್ಟಿಯಿಂದಾಗಿರುವ ಸಂಕಷ್ಟವನ್ನು ತೋಡಿಕೊಂಡರು ಶ್ರೀರಾಮಪುರ ಬಳಿ ಸರ್ವೆ ನಂಬರ್ 36 ಗೆ 11 ಎಕರೆ 29 ಗುಂಟೆ ನಮ್ಮದು ಅಡಿಕೆ ತೋಟ ತೆಂಗಿನ ಬೆಳೆ ಬಾಳೆ ಎಲ್ಲ ನೀರುಳಾಗಿ ಒಂದು ಚೂರು ಕಡತಂಗಾಗಿ ಭಾಳ ಅನ್ಯಾಯ ಆಗಿತ್ತೆ ಮನಸ್ಸಿ ತೊಂದರೆ ಆಗಿತ್ತೆ ಅದು ತಾವು ಸರ್ಕಾರ ಏನು ಮಾಡ್ತಾರೋ ಅದೆಲ್ಲ ನಿಮಗೆ ಬಿಟ್ಟಿದ್ದು ಲಿಂಗದಳ್ಳಿ ಗ್ರಾಮಸ್ಥರು ನಾವು ಸುತ್ತಮುತ್ತ ಏನಾಡಿ ನೇತ್ವ ತುಂಬಿದ್ರು ಯಾರೂ ನಮ್ಮನ್ನು ಕೇಳಿರಲ್ಲ ಇದೇ ನಮ್ಮ ಮಾಜಿ ಶಾಸಕರಾದ ಗೋವಿಂದಪ್ಪನವರು ಅವ್ರು ಮುಂಚೆ ಬರಗಾಲ ಬಂದಾಗಲೂ ಚೆಕ್ ಡ್ಯಾಮ್ಗಳು ಅವೆಲ್ಲ ಮಾಡಿ ನಮ್ಮನ್ನು ಹೆಂಗೋ ನೀರು ನಿಲ್ಲಿಸಿ ಒಂದು ಅನುಕೂಲ ಮಾಡಿದ್ರು ಈಗಲೂ ಭದ್ರಾದ ಇದು ಮಾಡಿಕೊಟ್ಟು ಅದನ್ನು ಅನುಕೂಲ ಮಾಡಿದ್ದಾರೆ ಈಗ ಚಾಲ್ತಿ ಇರೋ ಶಾಸಕರಂತೂ ತಿರುಗೇ ನೋಡಿಗಳು ಅಲ್ಲಿ ನಾವು 5 ವರ್ಷ ಆದರೂ ಏನು ಈ ನಮ್ಮ ಹತ್ರಕ್ಕೆ ಬಂದಿಲ್ಲ ನಮ್ಮ ಊರುಗಳು ನೋಡಿಲ್ಲ ಸಹಿತ ಊರು ಹೆಂಗಾಯ್ತವೆ ಲಿಂಗದಳ್ಳಿ ಹೆಂಗೈತೆ ಜೋಗಮ್ನಳ್ಳಿ ಹೆಂಗೈತೆ ಕೆಲ್ಲೋಡೆ ಹೆಂಗೈತೆ ಅಂತ ನೋಡಿದಾನು ಪುಣ್ಯಾತ್ಮರು ಗೊತ್ತಿಲ್ಲ ಈ 4 ವರ್ಷ ಆಯಿತು ಇದುವರೆಗೂ ಕೂಡ ಬರಲಿಲ್ಲದ್ರ ಶಾಸಕರು ಬಂದು ಯಾವಾಗ ಬಂದರೂ ಕೆಲ್ಲೋಡಿಗೆ ಯಾವತ್ತೇನು ಕಮ್ಮಿ ಬರ್ಕೊಂಡೋಗಿಲ್ಲ ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಬರ್ಕೊಳ್ಳ್ರಿ ಬರ್ಕೊಳ್ಳಿ ಇದು ಬರ್ಕೊಳ್ಳ್ರಿ ಇದು ಹೆಚ್ಚು ಕಮ್ಮಿ 4-5 ಕೋಟಿ ಬರ್ಕೊಂಡಿದ್ದಾರೆ ಆದರೆ ಇವತ್ತಿನವರೆಗೂ 1 ರೂಪಾಯಿ ಕೂಡ ಅಸ್ತಿತ್ವಕ್ಕೆ ಬಂದಿಲ್ಲ ಇಡೀ ತಾಲೂಕಿನಾದ್ಯಂತ ವಾಣಿ ವಿಲಾಸಾಗರದ ಹಿನ್ನೀರು ತುಂಬಿ ತೋಟ ತೊಡಿಕೊಳ್ಳೋ ಇದಾಗಿದ್ದಾವೆ ರೈತರು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ಮಟ್ಟಕ್ಕೆ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯನವರಿಗೆ ಹೆಚ್ಚು ಮಾತಾಡಿ ಒತ್ತು ನೀಡಿ ಇವತ್ತು ನಮ್ಮ ತಾಲೂಕಿನ ರೈತರುಗಳಿಗೆ ಸ್ಪಂದಿಸಬೇಕು ನಮ್ಮ ಮಾಜಿ ಶಾಸಕರು ಗೋವಿಂದಪ್ಪನವರು ಕೇಳ್ಕೊಂಡಿದ್ದಾರೆ ರೈತರ ಪರವಾಗಿ ಜಿವಿ ಟಿವಿಯೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಬಿಜಿ ಗೋವಿಂದಪ್ಪನವರು ವಿವಿ ಸಾಗರದ ಹಿನ್ನೀರು ಮತ್ತು ನದಿ ಪಾತ್ರದ ಜನರಿಗೆ ಎದುರಾಗಿರುವ ಸಮಸ್ಯೆಯನ್ನು ತಜ್ಞರ ಜೊತೆ ಸಮಾಲೋಚಿಸಿ ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿರಬೇಕೆಂದು ಆಗ್ರಹಿಸಿದರು ಕೆಲ್ಲೋಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾದು ಹೋಗ್ತಾ ಇರತಕ್ಕಂಥ ವೇದಾವತಿ ನದಿಗೆ ಈ ದಿವಸ ಕೆಲ್ಲೋಡ್ ಗ್ರಾಮ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಯ ಗ್ರಾಮಸ್ಥರು ಕೂಡ ಸೇರಿ ಇವತ್ತು ಬಾಗಿನ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಸದಸ್ಯರೆಲ್ಲರೂ ಕೂಡ ಕೋರಿಕೆ ಇಟ್ಟಿದ್ದರು ಅವ್ರ ಕೋರಿಕೆಯಂತೆ ಅವರಿಟ್ಟಂಥ ಗಳಿಗೆ ನಕ್ಷತ್ರಕ್ಕೆ ಸರಿಯಾಗಿ ಇವತ್ತು ಬಾಗಿನ ಅರ್ಪಿಸ್ತಕ್ಕಂಥ ಕೆಲಸ ಆಗಿದೆ ಇದು ನಮ್ಮ ಧಾರ್ಮಿಕ ಪದ್ಧತಿ ತುಂಬಿದ ನದಿಗೆ ತುಂಬಿದ ಕೆರೆಗೆ ಬಾಗಿನ ಅರ್ಪಿಸ್ತಕ್ಕಂಥದ್ದು ನಮ್ಮ ಗ್ರಾಮೀಣ ಒಂದು ಧಾರ್ಮಿಕ ಪದ್ಧತಿ ಅನುಸರಿಸಿ ಮತ್ತು ಗ್ರಾಮಸ್ಥರೆಲ್ಲರೂ ಕೂಡ ಬಾಗಿನ ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಆಗಿದೆ ಇಂಥ ಸಂದರ್ಭದಲ್ಲಿ ತುಂಬಿ ಹರಿತಕ್ಕಂಥ ವೇದಾವತಿ ನದಿ ಸಾಕಷ್ಟು ಅನಾಹುತನೂ ಕೂಡ ಮಾಡಿದೆ ಅನಾಹುತ ಅಂತಂದರೆ ನದಿ ತುಂಬಿ ಹರಿಬೇಕಾದ ಸಂದರ್ಭದಲ್ಲಿ 130 ಅಡಿಗಿತ್ತು 136 ಅಡಿಗೆ ಏರಿಕೆಯಾಗಿ 6 ಅಡಿ ನೀರು ಹಿಂದೆ ಇರುವ ಅದ್ದಂಥ ಸಂದರ್ಭದಲ್ಲಿ ಇವತ್ತು 6 ಅಡಿ ಪ್ರದೇಶದಲ್ಲಿ ಮುಳುಗಡೆಯಾಗಿರ್ತಕ್ಕಂಥ ಪ್ರದೇಶ ಸುಮಾರು 25,000 ಎಕರೆ ಭೂಮಿ ಮುಳುಗಿದೆ ಈ 25,000 ಎಕರೆ ಪಟ್ಟಾಲ್ಯಾಂಡು ಸ್ವಂತ ಭೂಮಿ 130 ಅಡಿಗೆ 21,000 ಎಕರೆ ಭೂಮಿ ಮುಳುಗಡೆ ಆಗುತ್ತೆ 136 ಅಡಿಗೆ 50,000 ಎಕರೆ ಮುಳುಗಡೆ ಆಗುತ್ತೆ ಅವ್ರು ಬೌಂಡ್ರಿ ಫಿಕ್ಸ್ ಮಾಡಿರ್ತಕ್ಕಂಥ ಕಲ್ಲಿನಿಂದ ಒಳಿಕೆ ಮತ್ತೆ 25,000 ಎಕರೆ ಸಪ್ರೇಟಾಗಿ ಗ್ರಾಮೀಣ ಜನರ ಬದುಕು ನಾಶ ಆಗ್ತಕ್ಕಂಥ ಸಮಸ್ಯೆ ಈಗ ಸೃಷ್ಟಿಯಾಗಿದೆ ಅದರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸೋದು ಏನು ಅಂದರೆ ಇವತ್ತೇ 134 ಅಡಿ 135 ಅಡಿಗೆ ತಕ್ಕ ನೀರು ಬಂದಿತ್ತು ಅದನ್ನು 125 ಅಡಿಗೆ ಗರಿಷ್ಠ ಮಟ್ಟವನ್ನು ಇಡಿಸಿ ಬಂದಂಥ ನೀರು ಹೊರಗೋಗ್ತಕ್ಕಂಥ ಒಂದು ಕ್ರೆಸ್ಟ್ ಗೇಟನ್ನು ತೆರೆದು ಅದರ ಮೂಲಕ ಪ್ರಾರಂಭ ಮಾಡಿ ಇವತ್ತು ಹಿರಿಯೂರು ತಾಲೂಕಿನಲ್ಲಿರ್ತಕ್ಕಂಥವ್ರು ರೈತರೇ ಹೊಸಗ್ರ ತಾಲೂಕಿನಲ್ಲಿರ್ತಕ್ಕಂಥವ್ರು ರೈತರೇ ಮತ್ತು ಡ್ಯಾಮಿನ ಸಂರಕ್ಷಣೆ ಹಿರಿಯೂರು ತಾಲೂಕಿನ ರೈತರ ಸಂರಕ್ಷಣೆ ವಸ್ತ್ರದ ರೈತರ ಸಂರಕ್ಷಣೆ
ಎಲ್ಲವನ್ನೂ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ವೇದಾವತಿ ಡ್ಯಾಮ್ನ ಉಳಿಸೋಂಥಕ್ಕಂಥ ಕೆಲಸದಲ್ಲೂ ಕೂಡ ಯಾವ ರೀತಿ ನೋಡಬೇಕು ಅಂತಕ್ಕಂಥ ವಿಚಾರವನ್ನು ಮಾಡಿ ತಾಂತ್ರಿಕ ಸಲಹೆಯನ್ನು ಪಡ್ಕೊಂಡು ತಾಂತ್ರಿಕ ಸಲಹೆಯ ಮೇಲೆ ತಾವು ಈ ವೇದಾವತಿ 124 ಕಡೆಗೆ ನೀರು ನಿಲ್ಲಿಸ್ತಕ್ಕಂಥ ಕಾರ್ಯಕ್ಕೆ ಸರ್ಕಾರದ ಅನುಮತಿ ಕೊಟ್ಟು ಇದನ್ನು 124 ಕಡೆ ನಿಲ್ಲಿಸಿದರೆ ಹಿನ್ನೀರಿನ ಪ್ರದೇಶದ ವಸ್ತ್ರ ಎಲ್ಲ ರೈತರು ಬದುಕ್ತಾರೆ, ಅವ್ರ ಭೂಮಿನ ಉಳಿತದೆ, ಅವರಿಗೆ ಖರ್ಚು ಮಾಡ್ಕೊಂಡಿರ್ತಕ್ಕಂಥ 1000 ಕೋಟಿ ಹಣ ಇವತ್ತು ಹಾಳಾಗ್ತಾ ಇದೆ. ಅದನ್ನು ತಕ್ಷಣ ಅದನ್ನು ಸರಿಪಡಿಸಬೇಕು ಅಂತ ಕೇಳ್ಕೊಳ್ತೇನೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.